ನಮಸ್ಕಾರ ಸ್ನೇಹಿತರೆ, ಸೋಂಪು ಒಳಗಡೆ ಒಂದು ಹಾವು ಬಿದ್ದಾಗಿದೆ ಅಂತೇಳಿ ಫೋನ್ ಕಾಲ್ ಬರುತ್ತೆ. ಸ್ಥಳಕ್ಕೆ ಹೋಗಿ ನೋಡಿದಾಗ ಸುಮಾರು ಒಂದು 2 ಅಡಿ ಉದ್ದದ ಒಂದು ನಾಗರಾವಿನ ಮರಿ ಸೋಂಪಲ್ಲಿ ಬಿದ್ದೋಗಿರುತ್ತೆ. ಆ ಒಂದು ಹಾವನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿ ಹತ್ತಿರದ ಆವಾಸ ಸ್ಥಾನಕ್ಕೆ ಬಿಡುಗಡೆ ಮಾಡಿರ್ತೀವಿ. ಬೆಳಿಗ್ಗೆ ನೀರು ಬಿಡೋಕೆ ಬಂದಾಗ ನಂಗೆ ಭಯ ಆಗ್ಬಿಡ್ತಾರೆ. ಎಲ್ಲ ಮರೆಗೆ ಹೊಂಟಾಯ್ತಲ್ಲ, ಅದು ಮರೆಗೆ ಹೊಂಟಾಯ್ತು. ಎಲ್ಲ ಬಂದ್ ಮುಂದೆ ನಿಂತ್ಕೋಬಾರ್ದು, ಇದು ದೂರ ನಿಂತ್ಕೊಳ್ಳಿ. ಅದು ಜನ ನೋಡ್ಕೊಂಡು ಹೊಂಟೈತೆ. ಅಳಿಸ್ಕೋಬೇಕು. ನಾನೇ ಬರ್ತೀನಿ, ನಾನೇ ಬರ್ತೀನಿ. ಸಾಕಲ್ಪುರದಲ್ಲೇ ಇದೆ. ವಾಪಸ್ ಕರ್ಕಳಿ, ಇಲ್ಲೇ ಸಾಕಲ್ಪುರದಲ್ಲೇ ಸ್ಕೂಲ್ ಒಳಗಡೆ ಇದೀನಿ. ಬರ್ತೀನಿ ಬರ್ತೀನಿ. ಕಾಣುತ್ತೆ ನಾಗರಾವ್ ಒಳ್ಳೆ ಒಳ್ಳೆ. ಆದ್ರೆ ಯಾವ್ದೇ ಕಾರಣಕ್ಕೂ ಸಿಗಲ್ಲ, ನೀರಲ್ಲಿ ಮುಳುಗುಡುತ್ತೆ. ಯಾಕೆ ಸೋಂಪು ಹಿಂಗೆ ವಿಚಿತ್ರವಾಗಿ ಮಾಡಿದ್ದಾರೆ? ಕಪ್ಪು ಕದ ದಾನಕ್ಕೆ ಎಲ್ಲರೂ ಏನ್ ಜನ ಬಿಜರ್ಸ್ಬಿಡಿದ್ರು ಯಾತಿಗೆ ಸುಮ್ನೆ ಮಾಡಿದಾರೆ. ಪಾಪ ಸ್ವಂಪ್ ಒಳಗೈತೆ. ಬೆಳಗ್ಗೆ ಏನ್ ಫೋನ್ ಮಾಡ್ತೀನಿ ಅವ್ರೆ. ನಾನು ಉದ್ದ ಇಲ್ಲ ಮೂಲ ಸೇರ್ಕ ತುಂಬ ಚೆನ್ನಾಗಿ ಅಲ್ಲ ಐತೆ ಮೂಲಲ್ಲಿ ಮುಳುಗಲ್ವಲ್ಲ ನೀರ. ಎಷ್ಟು ಕಸ ಐಕಮಾಪೇನ ಬೋತಿವು ಕಾಪ ಯಾತಕ್ಕೆ ಗಿಡಗಳ ಎಷ್ಟು ಒಳ್ಳೆ ತರದಲ್ಲಿ ಬಂದ್ರೆ ಕೆಲಸದ ತೀರೋ ಇತ್ತೆ. ಸುಮ್ಮನಿರೇ ಅಮ್ಮ ನೀವು ಇಡ್ಕಟ್ಟಿನಿ. ಯಾಕೆ ಪೊಟ್ಟ ಆಚೆ ಎತ್ಕೊಳ್ಳಿ ಈ ಕಡೆ ಬಂದು ಹೋಗಲ್ಲ ಬಿಡಿ ಪಾಪ ಟೈರ್ಡ್ ಆಗ್ಬಿಟ್ಟು. ಎಕ್ಕಡ ಕೊಡೋಣ.